ಫ್ರೈ ರೈಸ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ, ಒಂದು ಸ್ಪೂನಷ್ಟು. ಈಗ ಸಾಸಿವೆ ಸಿಡಿತಾ ಇದೆ ಚೆನ್ನಾಗಿ. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ, ಇದು ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಮತ್ತು ಮೆಂತ್ಯ ಒಂದು ಇಷ್ಟ ಹಾಕ್ತಾ ಇದ್ದೀನಿ, ಒಂದು ಕಾಲು ಸ್ಪೂನಷ್ಟು. ಈಗ ಮೆಣಸು ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಪುಡಿ ಮಾಡ್ಕೊಂಬರೋಣ. ಇದು ಜಾಸ್ತಿ ಉರಿಯ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಬೆಚ್ಚಿಗಾದರೆ ಸಾಕಾಗುತ್ತೆ. ಇದಕ್ಕೆ ನಾನು ಇಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ, ನೀವು ಬೇಕಿದ್ರೆ ಒಣಕೊಬ್ಬರಿ ಬೇಕಿದ್ರು ತೊಗೊಬೋದು. ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಈಗ ಇದನ್ನ ಪುಡಿ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾನಿಲ್ಲಿ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಸಾಸಿವೆ ನಾವು ಅದು ಪುಡಿ ಮಾಡ್ಕೊಂಡಿರೋದ್ರಿಂದ ಸಾಸಿವೆ ಹಾಕೋ ಅವಶ್ಯಕತೆ ಏನಿಲ್ಲ. ಇವಾಗ ನಾನು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಕಡಲೆ ಬೀಜ ಕಡಲೆಬೇಳೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದೀನಲ್ಲ ಇದನ್ನು ಹಾಕ್ತಾ ಇದ್ದೀನಿ. ಒಂದು ಚಿಟಕಿ ಅರಿಶಿನ ಹಾಕ್ತಾ ಇದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ತಾ ಇದ್ದೀನಿ. ಒಂದು ಎರಡು ಕುದಿ ಬಂದರೆ ಸಾಕಾಗುತ್ತೆ. ಈಗ ಇದಾಗಿದೆ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ನಾವು ಅನ್ನಕ್ಕೆ ಕಲಸ್ಕೊಳ್ಳೋಣ. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಕೊನೆಯದಾಗ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸ್ಕೊತಾ ಇದ್ದೀನಿ. ಈಗ ಇದಾಗಿದೆ, ಹೇಗಿತ್ತು ಅಂತ ಮಾಡಿ ನೋಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.